ಹೊಯ್ಸಳ ಪೊಲೀಸರಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಅಂತ ಆತ ಹೇಳಿದ. ಸ್ಥಳಕ್ಕೆ ಬಂದು ನೋಡಿದಂತ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ರು. ಹಾಗಾದ್ರೆ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಅನೈತಿಕ ಸಂಬಂಧ ಶಂಕಿಯಿಂದ ರಾಕ್ಷಸನಾಗಿದ್ದ ಗಂಡ ಡಂಬಲ್ಸ್ ನಿಂದ ಹೊಡೆದು ಪತ್ನಿಯ ಬರ್ಬರ ಹತ್ಯೆ. ಎಸ್, ಇವತ್ತು ಬೆಳಗ್ಗೆ 10:30ಕ್ಕೆ ಹೊಯ್ಸಳ ಬೀದಿಯಿಂದ ಮೋರಿಸ್ ಎಂಬಾತ ಹೊಯ್ಸಳಗೆ ಕರೆ ಮಾಡಿದ್ದ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ ಎಂದಿದ್ದ. ಪತಿ ಪತ್ನಿ ಗಲಾಟೆ ಅಲ್ವಾ, ಬುದ್ಧಿ ಹೇಳಿ ಬರೋಣ ಅಂತಲೇ ಪೊಲೀಸರು ಅಲ್ಲಿಗೆ ಹೋಗಿದ್ರು ಕಣ್ರಿ. ಆದರೆ ಮನೆಗೆ ಬಂದು ನೋಡಿದ ಪೊಲೀಸರು ಒಂದು ಕ್ಷಣ ಹೌಹಾರಿದ್ರು. 44 ವರ್ಷದ ಮಹಿಳೆ ಲಿದಿಯ ರಕ್ತದ ಮಡುವಲ್ಲಿ ಬಿದ್ದಿದ್ಲು. ಆಕೆಯನ್ನ 46 ವರ್ಷದ ಪತಿ ಮೋರಿಸನೇ ಡಂಬಲ್ಸ್ನಿಂದ 5-6 ಬಾರಿ ಹೊಡೆದು ಬರ್ಬರವಾಗಿ ಕೊಂದು ಮುಗಿಸಿದ್ದ. ಒಂದು ದುರದೃಷ್ಟ ಘಟನೆ ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ನಡೆದಿದೆ. ಬೆಳಗ್ಗೆ ಸುಮಾರು 10:30 ಸಮಯದಲ್ಲಿ ಹೊಯ್ಸಳ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬರುತ್ತೆ. ಅದರ ಪ್ರಕಾರ ರಾಮಮೂರ್ತಿ ನಗರದಲ್ಲಿರ್ತಕ್ಕಂಥ ಹೊಯ್ಸಳ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹ ನಡೀತಾ ಇದೆ ಅಂತ ಹೇಳಿ. ನಮ್ಮ ಪೊಲೀಸರು ತಕ್ಷಣ ಅಲ್ಲಿಗೆ ಹೊಯ್ಸಳ ಜೊತೆ ತಲುಪ್ತಾರೆ. ತಲುಪಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಪೊಲೀಸರು ಒಂದು ಕ್ಷಣ ವಿಚಲಿತರಾಗ್ತಾರೆ. ಯಾಕಂದರೆ ಅಲ್ಲಿ ಒಂದು ದೇಹ ಪೂರ್ತಿ ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತೆ. ತಕ್ಷಣ ನಮ್ಮ ರಾಮಮೂರ್ತಿ ನಗರ ಪೊಲೀಸರು ಮತ್ತೊಂದು ಸೀನಿಯರ್ ಆಫೀಸರ್ಸ್ ಅಲ್ಲಿ ತಲುಪಿ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಸ್ವಲ್ಪ ವಿಚಾರಣೆ ಮಾಡಿ ಕೇಳಿದಾಗ ಅವನು ತನ್ನ ಹೆಸರು ಮಾರಿಸ್ ಅಂತ ಹೇಳ್ತಾನೆ. ರಕ್ತ ಸಿಕ್ತ ಮಡುವಿನಲ್ಲಿ ಬಿದ್ದಂಥ ದೇಹ ತನ್ನದೇ ಆದ ಹೆಂಡತಿ ಲಿಡಿಯಾದು ಅಂತ ಹೇಳ್ತಾರೆ. 18 ವರ್ಷದ ಹಿಂದೆ ಮದುವೆಯಾಗಿದ್ದ ಮೋರಿಸ್ ಮತ್ತು ಲಿದಿಯಾಗೆ 3 ಮಕ್ಕಳಿದ್ದಾರೆ. ರಾಮಮೂರ್ತಿನಗರ ಹೊಯ್ಸಳ ಬೀದಿಯಲ್ಲಿನ ಮನೆಯ 2ನೇ ಮಹಡಿಯಲ್ಲಿ ವಾಸವಿದ್ರು. ಹೀಗಿರುವಾಗ ಪತ್ನಿಯ ಶೀಲಾ ಶಂಕಿಸಿದ್ದ ಮೋರಿಸ್ ಆಗಾಗ ಗಲಾಟೆ ಮಾಡ್ತಿದ್ದ. ಅದೇ ರೀತಿ ಬೆಳಗ್ಗೆ 3 ಮಕ್ಕಳು ಶಾಲೆಗೆ ಹೋದ ಬಳಿಕ ಮನೆಯಲ್ಲಿ ಇದೇ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು ಕಣ್ರಿ. ಬೆಳಗ್ಗೆ 9:30ಕ್ಕೆ ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ಹೆಂಡತಿಯನ್ನ ಮನೆಯಲ್ಲಿದ್ದ 2.5 ಕೆಜಿಯ ಡಂಬಲ್ಸ್ನಿಂದ ಹೊಡೆದು ಕೊಂದೇ ಬಿಟ್ಟಿದ್ದ ಮೋರಿಸ್ ನಂತರ ತಾನೇ ಪೊಲೀಸರಿಗೆ ಕರೆ ಮಾಡಿ ಗಲಾಟೆಯಾಗಿದೆ ಅಂತ ವಿಷಯ ತಿಳಿಸಿದ್ದ. ಏನಾಯಿತು ಅಂತ ಕೇಳಿದಾಗ ನಮ್ಮಿಬ್ಬರ ಮಧ್ಯೆ ಗಲಾಟೆ ನಡೀತಾ ಇತ್ತು. ನಾನು ಇಲ್ಲಿರ್ತಕ್ಕಂಥ ಈ ಎಕ್ಸಸೈಸ್ಗೆ ಉಪಯೋಗ ಮಾಡ್ತಕ್ಕಂಥ ಡಂಬೆಲ್ಸಿಂದ ಹೊಡೆದಿದ್ದೀನಿ ಅಂತ ಅವನು ತಾನೇ ಹೇಳ್ತಾನೆ. ಸುಮಾರು 4-5 ಬಾರಿ ಆ ಡಂಬೆಲ್ಸಿಂದ ಅವನ ಹೆಂಡತಿಯ ಮೇಲೆ ಅವನು ದಾಳಿ ಮಾಡಿ ಅವಳ ಸಾವಿಗೆ ಕಾರಣರಾಗಿರ್ತಾರೆ. ಅವಳು ತಕ್ಷಣ ಸ್ಥಳದಲ್ಲಿಯೇ ಮೃತಳಾಗಿರ್ತಾಳೆ. ತದನಂತರ ಈ ವ್ಯಕ್ತಿ ಪೊಲೀಸ್ಗೆ ಕರೆ ಮಾಡಿ ಹೇಳಿರ್ತಾನೆ. ಈ ಕೊಲೆಯಾದಂಥ ಮಹಿಳೆಗೆ ಮತ್ತು ಗಂಡನಿಗೆ ಒಟ್ಟು 3 ಮಕ್ಕಳಿದ್ದು ಕಳೆದ 18 ವರ್ಷದಿಂದ ಇವರು ಸಂಸಾರ ನಡೆಸ್ತಾ ಇರ್ತಾರೆ. ಸದ್ಯ ಘಟನೆ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿ ಮೋರಿಸ್ನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಕೊಲೆ ನಡೆದ ಸ್ಥಳಕ್ಕೆ FSL ತಂಡ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ವಿಚಾರಣೆ ಬಳಿಕವಷ್ಟೇ ಕೊಲೆಗೆ ಅಕ್ರಮ ಸಂಬಂಧ ಶಂಕೆಯೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಅದೇನೇ ಇರಲಿ, 3 ಮುದ್ದಾದ ಮಕ್ಕಳಿದ್ರು. ಆದರೆ ಮೋರಿಸ್ ಹೆಂಡತಿ ಮೇಲೆ ಅನುಮಾನಪಟ್ಟು ಆಕೆಯನ್ನು ಕೊಂದು ಈಗ ಜೈಲು ಸೇರುತ್ತಿದ್ದಾನೆ. ಇತ್ತ ಮಕ್ಕಳ ಸ್ಥಿತಿ ನೆನಪಿಸಿಕೊಂಡ್ರೆ ಎಂಥವರಿಗೂ ನೋವಾಗುವುದಂತೂ ಸುಳ್ಳಲ್ಲ. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.